ಮುಸಲ್ಮಾನ್ ಸಹೋದರರು, ಹಿಂದೂ ಮುಸಲ್ಮಾನ್ ಕ್ರೈಸ್ತ ಅಂತೇಳಿ ಈ ದೇಶದಲ್ಲಿ ಅಣತಮ್ದಿರ್ತ ರೀತಿ ಬದುಕ್ತಾ ಇದ್ದೀವಿ. ನಿಮ್ಮ ಜಮೀರಿಂದ ಇವತ್ತು ಮಾತಾಡಿರುವಂಥ ವ್ಯಕ್ತಿ, ಅವತ್ತು ಹೋರಾಟ ಮಾಡಿ 4% ಮುಸಲ್ಮಾನ್ ಸಹೋದರರಿಗೆ ಮೀಸಲಾತಿಯನ್ನು ಕೊಟ್ಟಂಥವ್ರು ಯಾರು? ಆ ತಪ್ಪಿಗೆ ಈ ಪರ್ಚೇಸ್ ಮಾಡ್ತೀರಾ? ಜಮೀರ್ ಅವರೇ, ನಿಮ್ಮ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಒಂದು ಸಾರಿ ಕೂತು ಹಿಂದಿನ ದಿನಗಳು ನೆನ್ಕೊಳ್ಳಿ, ನೀವು ಮಾತಾಡೋ ಮಾತು ಸರಿನಾ ತಪ್ಪ ಅಂತ. ರಾಜಕಾರಣವನ್ನು ರಾಜಕಾರಣದ ರೀತಿ ಮಾಡಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಮಾತನ್ನು ನೀವು ವಾಪಸ್ ತಗೊಳ್ಳದೇ ಇದ್ದರೆ ನೀವು ಎಲ್ಲೆಲ್ಲಿ ಬರ್ತೀರಿ, ಈ ಭಾಗದಲ್ಲಿ ನಿಮ್ಮ ವಿರುದ್ಧ ಕಪ್ಪು ಬಾವುಟವನ್ನು ಅನಿವಾರ್ಯವಾಗಿ ತೋರಿಸ್ಬೇಕಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ಕುಮಾರಣ್ಣರವ್ರು ಅಂದಿದ್ದಾರೆ, ದೇವೇಗೌಡರು ಸಾಹೇಬರು ಅಂದಿದ್ದಾರೆ, ನಾಳೆ ನಿಮ್ಮನ್ನ ಅನ್ನೋದೇನು ದೊಡ್ಡ ವಿಚಾರ ಅಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳು, ಡಿ ಕೆ ಶಿವಕುಮಾರ್ ಅವರೇ, ನಿಮಗೂ ಇದೇ ಗತಿ. ನಿಮಗೆ ಸ್ವಾಭಿಮಾನ ಇದ್ದರೆ, ಮನಸ್ಸಾಕ್ಷಿ ಇದ್ದರೆ, ಆತ್ಮಸಾಕ್ಷಿ ಇದ್ದರೆ, ಯು ಕ್ವಿಟ್ ಫ್ರಮ್ ದ ಕ್ಯಾಬಿನೆಟ್. ಮಿಸ್ಟರ್ ಜಮೀರ್ ತೆಗೆದಾಕಿ ಅವ್ರನ್ನ ಕ್ಯಾಬಿನೆಟ್ಟಿಂದ. ಏನು ಪಾಳೆಗಾರ, ಭಾವನೆಗಳಿಗೆ ಧಕ್ಕೆ ತರಬೇಡಿ, ರಾಜಕಾರಣವನ್ನು ಮಾಡ್ಕೊಳ್ಳಿ. ಇಷ್ಟ ಲಾಲೆ ತೆಗಿಬೇಕಿತ್ತು? ನ್ಯಾಯಾಲಯದ ಬಗ್ಗೆ ಗೌರವ ಇಲ್ಲ ಎಲ್ಲದಕ್ಕೂ. ಈ ಜಮೀರ್ನಂಥವರು ಅಲ್ಪಸಂಖ್ಯಾತರ ಸಹೋದರ ಬಂಧುಗಳ ಸಮಾಜದಲ್ಲಿ ಹುಟ್ಟಿರೋದೇ ಒಂದು ಕಳಂಕ. ಕೂಡಲೇ ಈ ರಾಜ್ಯದ ಜನರನ್ನ ಕ್ಷಮೆಯನ್ನು ಕೇಳಬೇಕು. ಅವರು ಈಗಾಗಲೇ ಅವ್ರಿಗೆ ತಪ್ಪಿನ ಅರಿವಾಗಿದೆ ಅಂತ ಅನಿಸುತ್ತೆ. ಕುಟುಂಬ ಅಂತ ಹೇಳಿದ ಮೇಲೆ ತಂದೆ ತಾಯಿ ಹೆಂಡತಿ ಅಕ್ಕ ತಮ್ಮ ಎಲ್ಲರೂ ಇರ್ತಾರೆ, ಪರ್ಚೇಸ್ ಮಾಡಿಬಿಡ್ತೀರಿ. ದೇವೇಗೌಡರ ಕಾಲಿನ ಧೂಳಿಗೂ ಸಮ ಇಲ್ಲ ನೀವು. ಅವ್ರು ಕೊಟ್ಟಂಥ ಭಿಕ್ಷೆ ನಿಮಗೆ, ಎಲೆಕ್ಷನ್ ಕಮಿಷನ್ ಏನು ಸತ್ತೋಗಿದೆಯಾ? ಇಂಥ ಒಂದು ಸಂಘರ್ಷ ನಡೀತಾ ಇದೆಯಲ್ಲ, ಏನು ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ? ಏನು ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್? ಯಾಕೆ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ? ಇದನ್ನು ಒತ್ತಾಯ ಮಾಡಿ ಚನ್ನಪಟ್ಟಣದ ಮಹಾಜನತೆ ಈ 93 ವರ್ಷದಲ್ಲಿ ದೇವೇಗೌಡ ಸಾಹೇಬರು ಮತ ಕೇಳಕ್ಕೆ ಬಂದರೆ ಒಬ್ರು ಹೇಳ್ತೀರಿ ವೀಲ್ ಚೇರಲ್ಲಿ ಬರ್ತಾರೆ ಅಂತ, ಒಬ್ರು ಹೇಳ್ತೀರಿ ಕಣ್ಣೀರು ಹಾಕ್ತಾರೆ ಅಂತ. ಎಂತೆಂಥ ನಮ್ಮಂಗೆ ಯೋಗ್ಯತೆ ಇಲ್ಲದೇ ಇರೋರನ್ನೆಲ್ಲ ಕೈ ತೋರಿಸಿ ಶಾಸಕರನ್ನು ಮಾಡಿದ್ದಾರೆ. ಇವತ್ತು 93 ವರ್ಷದಲ್ಲಿ ಬಂದು ಅವರು ಪಕ್ಷದ ಉಳಿವಿಗೋಸ್ಕರ ಹೋರಾಟ ಮಾಡ್ತಾ ಇದ್ದರೆ ಈ ರೀತಿಯ ಕೀಳು ಮಾತುಗಳನ್ನು ಆಡ್ತಾ ಇದ್ದೀರಲ್ಲ, ಸರಿನಾ? ಇದನ್ನು ಖಂಡಿಸ್ತೀವಿ. ಇವತ್ತು ರಾಜ್ಯದ ಅನೇಕ ಭಾಗಗಳಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರರಿಗೆ ಮನವಿಯನ್ನು ಕೊಡ್ತಾ ಇದ್ದಾರೆ. ಕೂಡಲೇ ಇದಕ್ಕೆ ಕ್ಷಮೆಯನ್ನು ಕೋರದೇ ಇದ್ದರೆ ಮುಂದಿನ ದಿನಗಳಲ್ಲಿ ಆಗುವಂಥ ಹೋರಾಟಗಳಿಗೆ ಸರ್ಕಾರವೇ ಜವಾಬ್ದಾರಿ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ಸರ್ ರಾಜಕಾರಣದಲ್ಲಿ ಟೀಕೆ ಟಿಪ್ಪಣಿ ಮಾಡಲಿ, ಅದಕ್ಕೊಂದು ಲಿಮಿಟೇಷನ್ ಇರ್ತದೆ. ನಾನು ಅದು ಯಾವುದೂ ಹೇಳಲ್ಲ ಸರ್. ನಮ್ಮ ನೋವೇನೆಂದರೆ ಭಾಷೆ ಮೇಲೆ ಇಡ್ತಾ ಇರಬೇಕು. ನಾವು ಆಡುವಂಥ ಭಾಷೆ ಹೇಳ್ತಾರೆ ದೊಡ್ಡವರು, ನಾವು ಆಡುವಂಥ ಭಾಷೆನಲ್ಲಿ ನಮ್ಮ ವ್ಯಕ್ತಿತ್ವನ ತೋರಿಸ್ತದೆ ಅಂತೇಳಿ. ಅದನ್ನೇ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೀವಲ್ಲ ನಾವು. ಸಿದ್ದರಾಮಯ್ಯನವ್ರಿಗೆ ಆಯಿತು, ಸಿದ್ದರಾಮಯ್ಯನು ದೇವೇಗೌಡರು ಸಾಹೇಬರು ಎಷ್ಟು ಜನ ಬೆಳೆಸಿದ್ದಾರೆ, ಯಾರ್ಯಾರು ಯಾವ್ಯಾವ ಮಟ್ಟಕ್ಕೆ ಬಂದಿದ್ದಾರೆ, ನೀವು ಯಾವ ಮಟ್ಟಕ್ಕೆ ಬಂದಿದ್ದೀರಿ ರಾಜ್ಯದ ಜನತೆಗೆ ಗೊತ್ತದೆ. ನಿಮ್ಮನ್ನು ಕಾಂಗ್ರೆಸ್ ಸೇರಿಸಿದ್ರಲ್ಲ, ನಮ್ಮ ಕೆ ಆರ್ ನಗರದವರು ಮಾಜಿ MP, ಅವ್ರನ್ನೇನು ಮಾಡಿದ್ರಿ ನೀವು?